ಯಾವುದೇ ಸಂದರ್ಭದಲ್ಲಿ ಅಹುದ್ದೆಗಾಗಿ ಅಪೇಕ್ಷೆಯನ್ನು ಪಡೆದೆ, ಯಾವುದೇ ಲಾಭಿಯನ್ನು ಮಾಡದೆ ಅರ್ಹವಾಗಿ ಇವತ್ತು ಸಚಿವ ಪದವಿಯನ್ನು ಪಡೆದ ಆ ಸಂಭ್ರಮ ಇಡೀ ರಾಜ್ಯ ಆಚರಿಸ್ತಾ ಇದೆ, ಕ್ಷೇತ್ರ ಆಚರಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸವಣೂರಿನ ನಾವೊಂದು ಪುಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸವಣೂರು ಪಾಲ್ತಾಡಿ ಪುಂಚಪ್ಪಾಡಿ ಮತ್ತು ನೆರೆಯ ಗ್ರಾಮದ ನಾವೆಲ್ಲ ಸೇರಿಕೊಂಡು ಇದನ್ನು ಆಚರಿಸಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಮಾನ್ಯ ಸಚಿವರು ಸಚಿವರಾದಂಥ ಸಂದರ್ಭದಲ್ಲಿ ಅವರ ಸ್ಟೇಟಸನ್ನು ಒಬ್ಬರು ಉಲ್ಲೇಖ ಮಾಡಿ ಒಬ್ಬ ಟಿ ವಿ ನಿರೂಪಕರು ಹೇಳಿದರು, ಸಂಘದ ಸಸಿಯುದು ಹೆಮ್ಮರವಾಗಿದೆ, ನೋಡಲು ಬಾಕೇಶವ, ನೋಡಣಿ ಬಾಕೇಶವ ಅಂತೇಳಿ. ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಾಮಾನ್ಯ ಸ್ವಯಂ ಸೇವಕನಾಗಿ ಅಲ್ಲಿ ಸಂಘದ ಶಿಕ್ಷಣವನ್ನು ಪಡೆದು ಪರಿವಾರ ಸಂಘಟನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಆ ಬಳಿಕ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಕಚೇರಿಯಲ್ಲಿ ಒಬ್ಬ ಸಂಘಟನಾ ಕಾರ್ಯದರ್ಶಿಯಾಗಿ ಕಚೇರಿಯ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಕ್ಷೇತ್ರದಾದ್ಯಂತ ಪಕ್ಷದ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾ ಸಂಘಟನೆಯ ಹಿರಿಯರು ಕೊಟ್ಟಂತಹ ಸೂಚನೆಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡುತ್ತಾ ಅದನ್ನು ಸದುಪಯೋಗ ಪಡಿಸಿಕೊಂಡ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜಕೀಯ ಹಿನ್ನೆಲೆ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಹಂತಕ್ಕೆ ಮುಟ್ಟಬಹುದು ಎನ್ನುವುದಕ್ಕೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇವತ್ತು ಆದರ್ಶಪ್ರಾಯವರಾಗಿರುವವರು ಮನೆಯ ಸಚಿವರು ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ತಾ ಅವರನ್ನು ಅಭಿನಂದಿಸಬೇಕು. ಅಭಿನಂದನೆ ಅವರಿಗೆ ಅದು ದೊಡ್ಡ ವಿಚಾರ ಅಲ್ಲ, ಅಥವಾ ಅವರು ಬಯಸುವರು ಅಲ್ಲ, ಆದರೆ ಆ ಸಚಿವರನ್ನು ಅಭಿನಂದಿಸುವ ಮುಖಾಂತರವಾಗಿ ನಮ್ಮ ಮನಸ್ಸಿನ ಖುಷಿಯನ್ನು ನಾವು ಹಂಚಿಕೊಳ್ಳುವುದಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಜೊತೆಗೆ ಸವಣೂರು ಗ್ರಾಮ ಪಂಚಾಯತ್ನ ಚುನಾವಣೆ ನಡೆದಿತ್ತು, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಹುಮತವನ್ನು ಪಡ್ಕೊಂಡಿದೆ. ನಾವು ಸವಣೂರಿನ ಈ ಗ್ರಾಮದಲ್ಲಿ ಆ ಅಭಿನಂದನಾ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳುವಾಗ ಅದು ಸಮಯ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇವತ್ತು ಅದನ್ನು ನಾವು ಯೋಗ ಅಂತೇಳಿ ಭಾವಿಸ್ತೇವೆ. ಆ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಸಚಿವರಾಗಿ ಕೂಡ ಇದ್ದಾರೆ, ಅವರ ಅಭಿನಂದನೆಯನ್ನು ಕೂಡ ಮತ್ತು ಸವಣೂರು ಗ್ರಾಮ ಪಂಚಾಯತ್ನಲ್ಲಿ ಅಭೂತಪೂರ್ವವಾದಂಥ ಬಹುಮತವನ್ನು ನೀಡಿದಂಥ ಕಾರ್ಯಕರ್ತ ಬಂಧುಗಳಿಗೆ, ಮತದಾರರ ಬಂಧುಗಳಿಗೆ ಮತ್ತು ವಿಜೇತ ಮತ್ತು ಸ್ಪರ್ಧಿಸಿದ ಅಭ್ಯರ್ಥಿಗಳನ್ನು ಕೂಡ ನಾವು ವೇದಿಕೆಯಲ್ಲಿ ಗುರುತಿಸಬೇಕು ಎನ್ನುವಂಥ ಆಶಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಪೂರ್ತಿ ಎಲ್ಲ ಬಂಧುಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿಗೆ ಈ ಕಾರ್ಯಕ್ರಮ ಒಂದು ಸ್ಫೂರ್ತಿಯನ್ನು ನೀಡಬೇಕು, ಮುಂದಿನ ದಿನದ ಎಲ್ಲ ವ್ಯವಸ್ಥೆಗಳಿಗೆ ಇದು ಒಂದು ಒಳ್ಳೆಯ ಸಂದೇಶ ನೀಡುವಂಥ ಕಾರ್ಯಕ್ರಮ ಆಗಬೇಕು ಎನ್ನುವಂಥ ಆಶಯ ಇದೆ. ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡುವ ಕಾರ್ಯಕ್ರಮ ಕೂಡ ಇದಾಗಬೇಕು ಎನ್ನುವಂಥ ಆಶಯ ಜೊತೆಗೆ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪಂಚಾಯತ್ನ ಸದಸ್ಯರುಗಳಾಗಿ ಆಯ್ಕೆಯಾದಂತಹ ಅದೇ ರೀತಿ ಸ್ಪರ್ಧಿಸಿದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತಾಗಿದೆ. ಬಹುಶಃ ಒಂದು ಸ್ಥಾನದ ಕೆಳಗಡೆ ಕೂತು ಯಾವುದೋ ಒಂದು ಅಧಿಕಾರದಿಂದ ದೂರ ಇದ್ದುಕೊಂಡು ಆ ಅಧಿಕಾರದ ಕುರಿತಾಗಿ ಟೀಕೆ ಮಾಡುವ ಅಥವಾ ಆ ಅಧಿಕಾರದ ಕುರಿತಾಗಿ ಆಗದಿರುವ ಕೆಲಸಗಳ ಕುರಿತಾಗಿ ಮಾತನಾಡುವ ಹಂತದಿಂದ ಅಭಿವೃದ್ಧಿಯ ಹರಿಕಾರರಾಗಿ ಆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಆಡಳಿತವನ್ನು ಮಾಡುವಂಥ ಸಂದರ್ಭಕ್ಕೆ ಬಂದಾಗ
ಯಾವ ಪಕ್ಷದ ಕಾರ್ಯಕರ್ತರಾಗಿ ದುಡಿತಾ ಇದೆವೋ ಆ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿಗಳು ಕೂಡ ಅಷ್ಟೇ ಹೆಚ್ಚಾಗ್ತವೆ ಕಳೆದ 26 ವರ್ಷಗಳಿಂದ ಈ ಕ್ಷೇತ್ರದ ಶಾಸಕರಾಗಿ ನಿರಂತರವಾಗಿ ಆಯ್ಕೆ ಆಗ್ತಾ ಇದೀಗ ನಮ್ಮೆಲ್ಲರ ಮತ್ತು ರಾಜ್ಯದ ಜನತೆಯ ಒತ್ತಾಸೆಯ ಮೇರೆಗೆ ಈ ರಾಜ್ಯದ ಸಚಿವರಾಗಿ ಆಯ್ಕೆ ಆದಂತ ನಮ್ಮ ಸಚಿವರ ಸ್ಥಾನದಲ್ಲಿಯೂ ಕೂಡ ಈಗ ಅನೇಕ ನಿರೀಕ್ಷೆಗಳಿವೆ ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದ್ದುಕೊಂಡು ನಾವುಗಳು ಯೋಚನೆ ಮಾಡಬೇಕಾದಂತ ರೀತಿಯೂ ಕೂಡ ಭಿನ್ನತೆ ಇದೆ ಸಹಜವಾಗಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅಧಿಕಾರದ ಆಸೆ ಅಧಿಕಾರಕ್ಕೋಸ್ಕರ ಸ್ಪರ್ಧೆಗಳು ಇದೆಲ್ಲವೂ ಸಹಜ ಆದರೆ ಭಾರತೀಯ ಜನತಾ ಪಾರ್ಟಿ ಮೊದಲಿಂದಲೂ ಕೂಡ ಈ ಪಾರ್ಟಿ ವಿತ್ ಡಿಫರೆನ್ಸ್ ಇದನ್ನ ಹೇಳಿಕೊಂಡು ಬಂದಿರತಕ್ಕಂತ ಮತ್ತು ಅದನ್ನ ಆಚರಿಸಿಕೊಂಡು ಬಂದಿರತಕ್ಕಂತ ಪಾರ್ಟಿ ಕೇವಲ ಅಧಿಕಾರವಂತ ಆಸೆಗೋಸ್ಕರ ಅಥವಾ ಅಧಿಕಾರವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡುತ್ತಾ ಇರತಕ್ಕಂತ ಪಾರ್ಟಿ ಇದಲ್ಲ ಇದು ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳ್ತಾರೆ ಲೀಡರ್ ಬೇಸ್ಡ್ ಪಾರ್ಟಿ ಅಲ್ಲ ನಾಯಕರನ್ನ ಹೊಂದಿದಂತ ಪಾರ್ಟಿ ಅಲ್ಲ ಬದಲಾಗಿ ಕಾರ್ಯಕರ್ತರಿಂದ ಬೆಳೆದು ಬಂದಂತ ಪಾರ್ಟಿ ಇದು ಕೇವಲ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡುತ್ತಾ ಇರತಕ್ಕಂತ ಪಾರ್ಟಿ ಅಲ್ಲ ಬದಲಾಗಿ ಒಂದು ಸಿದ್ಧಾಂತಕ್ಕೋಸ್ಕರ ಆ ಸಿದ್ಧಾಂತದ ಸಾಕಾರಕ್ಕೋಸ್ಕರ ಕಳೆದ 70 ವರ್ಷಗಳಿಂದ ಜನಸಂಘದ ಕಾಲದಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯವರೆಗೆ ಆ ಒಂದು ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡುತ್ತಾ ಇರತಕ್ಕಂತ ಅನೇಕ ಕಾರ್ಯಕರ್ತರು ಕಟ್ಟಿ ಬೆಳೆಸಿದಂತ ಪಾರ್ಟಿ ಇದು ಹಾಗಾಗಿ ಕಾರ್ಯಕರ್ತರು ಅಂತ ಹೇಳಿದಾಗ ಸಹಜವಾಗಿ ಪಕ್ಷದಕ್ಕೋಸ್ಕರ ಅನೇಕ ವರ್ಷಗಳ ಕಾಲ ನಿಸ್ವಾರ್ಥವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿದಂತ ಸಂದರ್ಭ ಅಧಿಕಾರಕ್ಕೆ ಬಂದಾಗ ಸಹಜವಾಗಿ ನಮ್ಮಲ್ಲಿ ಅಪೇಕ್ಷೆಗಳು ಬರ್ತದೆ ಅದು ನಮ್ಮ ವೈಯಕ್ತಿಕವಾದದ್ದಲ್ಲ ಬದಲಾಗಿ ನಮ್ಮ ಊರಿನ ಅಭಿವೃದ್ಧಿಯ ಕುರಿತಾಗಿ ಅನೇಕ ವರ್ಷಗಳಿಂದ ಏನು ದುಡಿದಿದ್ದೇವೆ ಅದಕ್ಕೋಸ್ಕರ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇರಬಹುದು ನಮ್ಮ ಊರಿನ ಅಭಿವೃದ್ಧಿ ಇರಬಹುದು ನಮ್ಮ ಊರಿನ ದೇವಸ್ಥಾನಗಳ ಅಭಿವೃದ್ಧಿ ಇರಬಹುದು ನಮ್ಮ ರಸ್ತೆಗಳ ಅಭಿವೃದ್ಧಿ ಇರಬಹುದು ಈ ರೀತಿಯ ಅನೇಕ ಅಪೇಕ್ಷೆಗಳು ನಮ್ಮ ಮುಂದೆ ಇರುತ್ತವೆ ಶಾಸಕರಾಗಿ ದುಡಿದಂತ ನಮ್ಮ ಸಚಿವರು ಅನೇಕ ಅಭಿವೃದ್ಧಿಯ ಕೆಲಸಗಳನ್ನು ಕಳೆದ 25 ವರ್ಷಗಳಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅದರ ಅಭಿವೃದ್ಧಿ ಅನ್ನುವಂತದ್ದು ನಿರಂತರ ಅದು ಮುಕ್ತಾಯ ಆಗುವಂತ ಕೆಲಸ ಅಲ್ಲ ಅಭಿವೃದ್ಧಿ ಅನ್ನುವಂತದ್ದು ನಿರಂತರವಾಗಿ ನಡೆಯತಾ ಇರಬೇಕಾದ್ದು ಹೊಸ ಹೊಸ ಸಮಸ್ಯೆಗಳು ಹೊಸ ಹೊಸ ಬೇಡಿಕೆಗಳು ಸಹಜವಾಗಿ ಬರ್ತದೆ ಶಾಸಕರು ಸಚಿವರಾದಂತ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳ ಪಟ್ಟಿ ಕೂಡ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಶಾಸಕರ ಸ್ಥಾನದಿಂದ ಮಂತ್ರಿ ಸ್ಥಾನಕ್ಕೆ ಭರ್ತಿ ಪಡೆದಂತ ಸಂದರ್ಭದಲ್ಲಿ ನಮ್ಮ ಎಲ್ಲರ ಆಸೆಗಳನ್ನು ನಮ್ಮ ಎಲ್ಲರ ಬೇಡಿಕೆಗಳನ್ನು ಪೂರೈಸುವಂತ ಶಕ್ತಿ ಅವರಿಗೆ ಬಂದಿದೆ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಳ್ತೇವೆ ಬಹುಶಃ ಖಂಡಿತ ಆ ಶಕ್ತಿ ಕೂಡ ಅವರಿಗೆ ಇದೆ ಅಂತೇಳಿ ನಾವೆಲ್ಲ ಭಾವಿಸೋಣ ಆದಾಗ್ಯೂ ಎಲ್ಲ ಕೆಲಸಗಳು ಒಂದೇ ಬಾರಿ ಆಗ್ತದೆ ಅಂತಲ್ಲ ಕಳೆದ 70 ವರ್ಷಗಳಲ್ಲಿ ನಿರಂತರವಾದಂತ ಅಭಿವೃದ್ಧಿಯ ಚಟುವಟಿಕೆಗಳು ನಡೀತಾನೆ ಬಂದಿದೆ ಹಾಗೆ ಅಂತೇಳಿ ಯಾವುದೇ ಗ್ರಾಮಗಳು ಪರಿಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದನ್ನು ಇಡೀ ಭಾರತದಲ್ಲಿ ಎಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿರಂತರವಾದ ಅಭಿವೃದ್ಧಿಯ ಚಟುವಟಿಕೆಗಳ ಜೊತೆಗೆ ಕಾರ್ಯಕರ್ತನಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವುಗಳು ಯೋಚನೆ ಮಾಡಬೇಕಾಗಿದೆ ಪಾರ್ಟಿಗೋಸ್ಕರ ಕಳೆದ 70 ವರ್ಷಗಳಲ್ಲಿ ಅನೇಕ ಮಂದಿ ಪ್ರಾಣತ್ಯಾಗಗಳನ್ನು ಮಾಡಿದ್ದಾರೆ ಜನಸಂಘದ ಸ್ಥಾಪಕರಾದಂತ ಶ್ಯಾಮಪ್ರಸಾದ್ ಮುಖರ್ಜಿಯವರಿಂದ ಹಿಡಿದು ಮೊದಲ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಆಮೇಲೆ ಜನಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಪಂಡಿತ್ ದೀನದಯಾಳ್ ಜಿಯವರಿಂದ ಹಿಡಿದು ಅನೇಕರು ಪಾರ್ಟಿಯ ಕೆಲಸದಲ್ಲಿ ಹುತಾತ್ಮರಾಗಿ ಹೋಗಿದ್ದಾರೆ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕಾಶ್ಮೀರದ ಜೈಲಿನಲ್ಲಿ ಶ್ರೀನಗರದ ಜೈಲಿನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದರೆ ಈ ದೇಶದ ಆಶಾಕಿರಣ ಏಕಾತ್ಮತೆಯ ಮಾನವತಾವಾದದ ರೂವಾರಿ ವಿದೇಶಗಳಲ್ಲಿ ಕೂಡ ತನ್ನ ಸಿದ್ಧಾಂತಕ್ಕೋಸ್ಕರ ಹೊಗಳಿಸಿಕೊಳ್ಳಪಟ್ಟಂತಹ ಪಂಡಿತ್ ದೀನದಯಾಳ್ ಜಿ ಉಪಾಧ್ಯಾಯರವರು ಮೊಗಲ್ಸರಾಯ್ ರೈಲು ನಿಲ್ದಾಣದಲ್ಲಿ ನಿಗೂಢವಾಗಿ ಶವವಾಗಿ ಪತ್ತೆಯಾಗ್ತಾರೆ ಅದು ಹಳೆಯ ಕಥೆ ಆದರೆ ಇವತ್ತಿಗೂ ಕೂಡ ಕೇರಳದಂತಹ ರಾಜ್ಯಗಳಲ್ಲಿ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಇದ್ದಾರೆ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಚಿಂತನೆಯ ಅಡಿಯಲ್ಲಿ ಬೆಳೆದು ಬಂದಂತಹ ಅನೇಕ ಸಂಘಟನೆಗಳ ಕಾರ್ಯಕರ್ತರು ಈ ರೀತಿಯ ಸ್ವಾರ್ಥರಹಿತ ಕೆಲಸದಿಂದಾಗಿ
ಸಂಘಟನೆ ಇವತ್ತು ಬೆಳೆದು ಬಂದಿದೆ, ಅದರ ಜೊತೆಗೆ ಪಾರ್ಟಿ ಕೂಡ ಇವತ್ತು ಬೆಳೆದು ಬಂದಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ದೇಶದ ಬಹುತೇಕ ಎಲ್ಲ ಸ್ಥಾನಗಳಲ್ಲಿಯೂ ಕೂಡ ಅಧಿಕಾರವನ್ನು ವಹಿಸಿಕೊಂಡಂತಹ ಪಾರ್ಟಿ. ರಾಷ್ಟ್ರಪತಿಯಿಂದ ಹಿಡಿದು ಇವತ್ತು ಸುಳ್ಯದ ಶಾಸಕರ ಸ್ಥಾನದವರೆಗೆ ಅಥವಾ ಸವನೂರು ಮಂಡಲದ ಸವನೂರು ಗ್ರಾಮದ ಪಂಚಾಯತ್ ಸದಸ್ಯರ ಸ್ಥಾನದವರೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ವಿಚಾರಧಾರೆಯುಳ್ಳಂತಹ ವ್ಯಕ್ತಿಗಳು ಇವತ್ತು ಅಧಿಕಾರದಲ್ಲಿದ್ದಾರೆ. ಆದರೆ ನಾವೇನು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತೇವೆ, ಆ ಡಿಫರೆನ್ಸ್ ಇರತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ. ಭಾರತೀಯ ಜನತಾ ಪಾರ್ಟಿಗೂ ಇತರ ಪಾರ್ಟಿಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ನಮ್ಮದು ಕ್ಯಾಡರ್ ಬೇಸ್ಡ್ ಪಾರ್ಟಿ, ಉಳಿದಂಥದ್ದು ಲೀಡರ್ ಬೇಸ್ಡ್ ಪಾರ್ಟಿ. ಯಾವ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಬಂದಿದ್ದೇವೆ ಅಂತ ಹೇಳಿಕೊಂಡು ಬಂದಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ಅವನತಿಯ ಸ್ಥಾನಕ್ಕೆ ತಲುಪಿತ್ತು ಯಾಕೆ ಅಂತ ಕೇಳಿದ್ರೆ, ಅದು ಲೀಡರ್ ಬೇಸ್ಡ್ ಪಾರ್ಟಿ ಆದ ಕಾರಣ. ಹಾಗಾಗಿ ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾದ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಇವತ್ತು ಒಂದು ಹಂತದ ಲೀಡರ್ಗಳಾಗಿ ಬೆಳೆದಿದ್ದೇವೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲವರು ಲೀಡರ್ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಕೆಲವರು ಲೀಡರ್ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಕೆಲವರು ಲೀಡರ್ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಒಂದಷ್ಟು ಲೀಡರ್ಗಳಾಗಿರ್ಬೋದು. ಆದರೆ ಅವರೆಲ್ಲರೂ ಕೂಡ ಲೀಡರ್ಗಳಾಗಿದ್ದರೂ ಕೂಡ ಅವರು ಕ್ಯಾಡರ್ ಮಟ್ಟದಿಂದಲೇ, ಕಾರ್ಯಕರ್ತ ಮಟ್ಟದಿಂದಲೇ ಬೆಳೆದು ಬಂದು ಲೀಡರ್ ಆಗಿದ್ದಾರೆ ಹೊರತು ಎಲ್ಲಿಂದಲೋ ಉದ್ಭವ ಆಗಿ ಬಂದವರಲ್ಲ. ಹಾಗಾಗಿ ನಮ್ಮೆಲ್ಲರ ನಿರೀಕ್ಷೆಗಳ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿಗಳು ಕೂಡ ಜಾಸ್ತಿ ಇದೆ. ಸಚಿವರು ಪ್ರತಿ ಬಾರಿಯೂ ಕೂಡ ತಮ್ಮ ಸನ್ಮಾನದ ಸಂದರ್ಭದಲ್ಲಿ ಹೇಳ್ತಾನೆ ಬಂದಿದ್ದಾರೆ, ಮುಂದಿನ ದಿನಗಳಲ್ಲಿ ನಾನು ಸಚಿವನಾಗಿದ್ದೇನೆ, ಹಾಗಾಗಿ ಈ ಕ್ಷೇತ್ರದ ಶಾಸಕರುಗಳಾಗಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸಚಿವ ಸ್ಥಾನ ದೊಡ್ಡದು, ಅವರಿಗೆ ನೂರಾರು ಕಡೆಗಳ ಭೇಟಿ, ರಾಜ್ಯದ ಜವಾಬ್ದಾರಿ ಇದೆ ಅವರಿಗೆ. ಹಾಗಾಗಿ ಈ ಕ್ಷೇತ್ರದ ಜವಾಬ್ದಾರಿಯನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾದವರು ನಾವುಗಳು, ಅದು ಪಂಚಾಯತ್ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾದವರು ಇರಬಹುದು. ಏನು ಭಾರತೀಯ ಜನತಾ ಪಾರ್ಟಿಯ ಚಿಂತನೆ ಏನಿದೆ, ಏಕಾತ್ಮತ ಮಾನವತಾವಾದ ಇರ್ಬೋದು, ಈ ದೇಶದ ಅಂತ್ಯೋದಯದ ಪರಿಕಲ್ಪನೆ ಇರ್ಬೋದು, ಆ ಅಂತ್ಯೋದಯದ ಪರಿಕಲ್ಪನೆ ಸಾಕಾರ ಆಗಬೇಕಾದ್ದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ. ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಸರ್ಕಾರದ ಸೌಲಭ್ಯಗಳು ನೇರವಾಗಿ ತಲುಪುವಂತಹ ಅವಕಾಶ ಸಿಕ್ಕಿದಾಗ ಅದನ್ನು ಅಂತ್ಯೋದಯ ಅಂತ ಹೇಳ್ತಾರೆ, ಪಂಡಿತ್ ದೀನದಯಾಳಜಿಯವರು ಹೇಳಿದ್ದದನ್ನ. ಆ ಅಂತ್ಯೋದಯದ ಪರಿಕಲ್ಪನೆ ಸಾಕಾರ ಆಗಬೇಕಾದ್ದು ಗ್ರಾಮ ಪಂಚಾಯತ್ಗಳ ಮುಖಾಂತರ. ಇವತ್ತು ಭಾರತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತು ಯಶಸ್ವಿಯಾಗಿ 6 ವರ್ಷಗಳ ಆಡಳಿತವನ್ನು ಪೂರೈಕೆ ಮಾಡಿದ್ರೆ, ಅವರು ಕೇವಲ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡ್ತಾ ಇಲ್ಲ, ಬದಲಾಗಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ, ಏಕಾತ್ಮ ಮಾನವತಾವಾದ ಏನಿದೆ, ಭಾರತದ ಅಸ್ಮಿತೆಯನ್ನು ಉಳಿಸುವಂತಹ ಕೃತ್ಯಗಳ ಸಿದ್ಧಾಂತಗಳು ಏನಿದೆ, ಅದರ ಜೊತೆಗೆ ಅಂತ್ಯೋದಯದ ಪರಿಕಲ್ಪನೆ ಏನಿದೆ, ಅದೆಲ್ಲವನ್ನ ಕೂಡ ಚಾಚು ತಪ್ಪದೆ ಜಾರಿಗೆ ತರುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಜನಧನ್ ಯೋಜನೆಯ ಮೂಲಕ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳು ಕೂಡ ನೇರವಾಗಿ ಆತನ ಅಕೌಂಟ್ಗೆ ಬರುವಂತಹ ವ್ಯವಸ್ಥೆಯನ್ನ ಈ ದೇಶದ ಪ್ರಧಾನಮಂತ್ರಿಗಳು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅಂತ್ಯೋದಯದ ಪರಿಕಲ್ಪನೆ ಸಾಕಾರ ಆಗ್ತಾ ಇದೆ. ಕೇವಲ ನರೇಂದ್ರ ಮೋದಿಯವರಿಂದ ಅಥವಾ ಇವತ್ತು ಸಚಿವರಾಗಿ ಆಯ್ಕೆಯಾದಂತಹ ಅಂಗಾರವರಿಂದ ಮಾತ್ರ ನಾವು ನಿರೀಕ್ಷೆ ಮಾಡುವುದಲ್ಲ, ಬದಲಾಗಿ ನಾವುಗಳು ಕೂಡ ಒಂದಷ್ಟು ಜನ ಇವತ್ತು ಪಂಚಾಯತ್ ಸದಸ್ಯರುಗಳಾಗಿ ಆಯ್ಕೆಯಾಗಿದ್ದೇವೆ. ನಮ್ಮ ಮಟ್ಟದಲ್ಲಿಯೂ ಕೂಡ ಈ ರೀತಿಯ ಅಂತ್ಯೋದಯದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲಿಕ್ಕೆ ನಮಗೆ ದುಡಿಬೇಕಾದಂತಹ ಅಗತ್ಯತೆ ಇದೆ, ಇವತ್ತು ನಮಗೆ ಅವಕಾಶ ಲಭಿಸಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಇನ್ನಷ್ಟು ಹೆಚ್ಚು ಜವಾಬ್ದಾರಿಯಿಂದ, ಇನ್ನಷ್ಟು ಹೆಚ್ಚು ಉತ್ಸಾಹದಿಂದ, ಇನ್ನಷ್ಟು ಹೆಚ್ಚು ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ತಾ ಪಕ್ಷಕ್ಕೋಸ್ಕರ, ಸಂಘಟನೆಗೋಸ್ಕರ, ಸಿದ್ಧಾಂತಕ್ಕೋಸ್ಕರ ನಾವೆಲ್ಲರೂ ದುಡಿತಾ ಅದರ ಜೊತೆಗೆ ಅಭಿವೃದ್ಧಿಯ ಕೆಲಸಗಳನ್ನ ಕೂಡ ಎಲ್ಲೆಲ್ಲಿ ಹೇಗೆ ಮಾಡಿಸಬೇಕೋ ಅದೆಲ್ಲವನ್ನ ಕೂಡ ಮಾಡಿಸಿಕೊಂಡು ನಮ್ಮ ಗ್ರಾಮದ ಉದ್ಧಾರಕ್ಕೋಸ್ಕರ, ಅದೇ ರೀತಿ ದೇಶದ ಉದ್ಧಾರಕ್ಕೋಸ್ಕರ ನಾವೆಲ್ಲರೂ ಪಣತೊಟ್ಟು ದುಡಿಯೋಣ ಅಂತ ಹೇಳ್ತಾ ಅವಕಾಶ ನಿಮ್ಮೆಲ್ಲರಿಗೂ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು.
ಹತ್ತು ಹದಿನೈದು ದಿನಗಳಿಂದ ನಿರಂತರವಾಗಿ ಈ ರೀತಿಯ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತಿರುವ ಸಮಯದಲ್ಲಿ ಸಹಜವಾಗಿ ನನಗೆ ಕೂಡ ಈ ರೀತಿಯ ಗೌರವ ಬಂದಾಗ ಸ್ವಲ್ಪ ನಾನೇ ಅನ್ನತಕ್ಕಂಥ ಭಾವನೆ ಬರ್ತದೆ. ಆದರೆ ಸ್ವಲ್ಪ ನಾನು ಯೋಚನೆ ಮಾಡಿದರೆ ಇದು ನನಗೆ ಸಿಕ್ಕಿರುವಂಥ ಗೌರವ ಅಲ್ಲ, ಇದು ಸಿಕ್ಕಿರುವಂಥದ್ದು ನನ್ನ ಪಾರ್ಟಿಗೆ ಸಿಕ್ಕಿರತಕ್ಕಂಥ ಗೌರವ. ಪಾರ್ಟಿಗೆ ಸಿಕ್ಕಿದಂಥ ಗೌರವ ಯಾರು ಕೊಡ್ತಾರೆ ಅಂದರೆ ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ಈ ಜನಗಳು ಆ ರೀತಿಯ ಒಂದು ಗೌರವವನ್ನ ಮನ್ನಣೆಯನ್ನು ಕೊಟ್ಟ ಕಾರಣ ನಾವು ವ್ಯಕ್ತಿಯಾಗಿ ಈ ಒಂದು ಸ್ಥಾನದಲ್ಲಿ ಇದ್ದೇವೆ. ಅದಕ್ಕಾಗಿ ಇವತ್ತು ಜನಗಳು, ಮತದಾರರು ಮತ್ತು ನಮ್ಮ ಹಿರಿಯರು ಇಟ್ಟಿರ್ತಕ್ಕಂಥ ಅಭಿಮಾನ ಏನಿದೆ ಅದಕ್ಕೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಇವತ್ತು ಗ್ರಾಮ ಪಂಚಾಯತಿನ ಸದಸ್ಯರು ಇವತ್ತು ಸ್ಪರ್ಧೆ ಮಾಡಿದವರು ಇದ್ದಾರೆ, ವಿಜೇತರು ಕೂಡ ಇಲ್ಲಿ ಸನ್ಮಾನ ಮಾಡುವಂಥ ಕೆಲಸಗಳಾಗಿದೆ. ನಾನು ಕೂಡ 1900 ಪ್ರಥಮ ಬಾರಿಗೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಆ ಒಂದು ಸಮಯದಲ್ಲಿ ನಾನು ಸೋಲನ್ನು ಅನುಭವಿಸಬೇಕಾಗಿತ್ತು. ಆ ನಂತರ ಸೋತ ನಂತರ ನಾನೇ ಯೋಚನೆ ಮಾಡ್ತಿದ್ದೆ. ನನಗೆ ಸೋತಾಗ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಆದರೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳಿದರು. ಆ ಮಾತು ಏನು? ಮತ್ತು ಎಲ್ಲ ಸಂದರ್ಭದಲ್ಲಿ ನಾವು ಅದನ್ನು ಸ್ಮರಿಸಿಕೊಳ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಸಂಘಟನೆಯ ಮೂಲ ಉದ್ದೇಶ ಜಗತ್ತು ಒಳ್ಳೆಯದಾಗಬೇಕು ಅಂತ ಹೇಳ್ಕೊಟ್ಟು. ಜಗತ್ತು ಒಳ್ಳೆಯದಾಗಬೇಕಾದ್ರೆ ಮನುಷ್ಯರಾಗಿರ್ತಕ್ಕಂಥ ನಮ್ಮಲ್ಲಿ ಕೂಡ ಆ ರೀತಿಯ ಭಾವನೆಗಳು ಬೇಕು. ಯಾವಾಗ ಮನುಷ್ಯರಲ್ಲಿ ಆ ರೀತಿಯ ಭಾವನೆಗಳಿರ್ತದೆಯೋ ಆಗ ಜಗತ್ತು ಒಳ್ಳೆಯದಾಗಲಿಕ್ಕೆ ಸಾಧ್ಯ. ಆದರೆ ಒಳ್ಳೆಯದಾಗುವಂಥ ಸಮಯದಲ್ಲಿ ಒಂದಷ್ಟು ತೊಂದರೆಯನ್ನು ಮಾಡುವಂಥ ವ್ಯಕ್ತಿಗಳಿರ್ಬೋದು, ಆ ತೊಂದರೆಗಳು ಕೂಡ ಯಶಸ್ಸನ್ನು ಗಳಿಸ್ಬೋದು. ಆದರೆ ಅದು ತಾತ್ಕಾಲಿಕ. ನಾವು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡುವಂಥ ಸಮಯದಲ್ಲಿ ನಮಗೆ ಸೋತಾಗ ನಮಗೆ ಸೋಲುವಂಥ ಅನುಭವ. ನಮ್ಮ ಯಾರು ವಿರೋಧವಾಗಿ ಸ್ಪರ್ಧೆಯನ್ನು ಮಾಡಿದಾರ ಅವರಿಗೆ ನಾವು ಗೆದ್ದಿದ್ದೇವೆ ಅನ್ನತಕ್ಕಂಥ ಭಾವನೆ ಕೂಡ ಬರಬಹುದು. ಆದರೆ ನಾವು ಯಾರು ಕೂಡ ಸೋಲನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಂಘಟನೆಯ ವಿಚಾರ ಅದು ಶಾಶ್ವತವಾಗಿರ್ತಕ್ಕಂಥದ್ದು, ಅದು ಯಾವತ್ತೂ ಸಾಯುವುದಿಲ್ಲ. ಆದರೆ ವಿಚಾರ ಇವತ್ತು ಗಟ್ಟಿಯಾಗಿ ಬೆಳೀತಾ ಇದೆ. ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತೇನೆ ಅಂದರೆ ಇವತ್ತು ನಾವೆಲ್ಲ ಮಾತಾಡುವುದುಂಟು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದದ್ದು ಕಾಂಗ್ರೆಸ್ ಅಂತ ಅನ್ಕೊಂಡು. ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಒಕ್ಕೂಟ. ಯಾವ ಕಾಂಗ್ರೆಸ್ ಒಕ್ಕೂಟ ಯಾವ ವಿಚಾರವನ್ನ ಕಣ್ಣ ಮುಂದೆ ಇಟ್ಟುಕೊಂಡು ಹೋರಾಟವನ್ನು ನಡೆಸ್ತಾ ಆ ವಿಚಾರದಲ್ಲಿ ಯಶಸ್ಸನ್ನು ಗಳಿಸಿತು, ಸ್ವಾತಂತ್ರ್ಯವನ್ನು ತರುವಂತೆ ಕೆಲಸ ಆಯಿತು. ಆದರೆ ಯಾವ ಕಾಂಗ್ರೆಸ್ ವಿಚಾರ ಇಲ್ಲದೆ ಅಧಿಕಾರಕ್ಕೆ ಮಹತ್ವವನ್ನು ಕೊಟ್ಟು ಆ ರೀತಿಯ ಓಲೈಕೆಯನ್ನು ಮಾಡುವಂತ ಕೆಲಸವನ್ನ ಮಾಡುತ್ತಾ ಆ ಕಾಂಗ್ರೆಸ್ ಇವತ್ತು ನಿರ್ನಾಮ ಆಗುವುದನ್ನು ಕೂಡ ಕಂಡಿದ್ದೇವೆ. ಆಗ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ಯಾವ ವಿಚಾರ ಇದೆ, ಯಾವ ಉದ್ದೇಶ ಇದೆ, ಅದಕ್ಕೂ ಯಾವುದಕ್ಕೂ ಯಾವುದೇ ಸಂದರ್ಭದಲ್ಲಿ ಸೋಲು ಬರುವುದಿಲ್ಲ ಅನ್ನತಕ್ಕಂಥ ಕೂಡ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ, ನಮ್ಮ ಪರಿವಾರದ ಸಂಘಟನೆಯ ಮುಖ್ಯ ಉದ್ದೇಶ, ನಮ್ಮ ರಾಜಕೀಯ ಸಂಘಟನೆಯ ಮುಖ್ಯ ಉದ್ದೇಶ ಈ ಜಗತ್ತನ್ನ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಬೇಕು, ಎಲ್ಲ ಜನಗಳಿಗೆ ಕೂಡ ಆ ರೀತಿಯ ನೆಮ್ಮದಿಯನ್ನು ಕರುಣಿಸಬೇಕು ಅನ್ನತಕ್ಕಂಥ ಉದ್ದೇಶ ಪಾರ್ಟಿಯ ಒಂದು ಮುಖ್ಯ ಉದ್ದೇಶ. ಅದಕ್ಕಾಗಿ ನಾವು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಅಧಿಕಾರಕ್ಕೆ ಬೇಕಾಗಿ ಒದ್ದಾಡುವಂಥ ಕೆಲಸವನ್ನು ಮಾಡ್ತೇವೆ. ಅಧಿಕಾರಕ್ಕೆ ಯಾರು ಕೂಡ ಒದ್ದಾಡುವಂಥ ಅವಶ್ಯಕತೆಗಳಿಲ್ಲ. ಅಧಿಕಾರಕ್ಕೆ ಬೇಕಾಗಿ ನಾವು ನಮ್ಮ ನಡೆ ನುಡಿ ಕಾರ್ಯದಲ್ಲಿ ಆ ರೀತಿಯ ಒಂದು ಯಶಸ್ಸನ್ನು ಗಳಿಸಿದಾಗ ಆ ರೀತಿಯ ಒಂದು ಯಶಸ್ಸಿನಿಂದ ಮನುಷ್ಯನಲ್ಲಿ ಸಹಜವಾಗಿ ಆ ರೀತಿಯ ಒಂದು ಭಾವನೆಗಳು ಬರಲಿಕ್ಕೆ ಸಾಧ್ಯ ಇದೆ. ಆ ರೀತಿಯ ಭಾವನೆಗಳು ಬಂದಾಗ ನಿಜವಾಗಿ ಕೂಡ ಉಂಟಲ್ಲ ನಮಗೆ ಅಧಿಕಾರ ತಾನಾಗಿ ಉಳಿತದೆ.
ಅಂದ್ರೆ ಇವತ್ತು ಆಡಳಿತದಲ್ಲಿ ಆ ರೀತಿಯ ಒಂದು ದೃಷ್ಟಿಯಿಂದ ಆ ರೀತಿಯ ಒಂದು ಕಾರ್ಯದಿಂದ ನಾವು ಇವತ್ತು ಸಂಪತ್ತನ್ನು ಸಂಗ್ರಹ ಮಾಡಬೇಕು. ಸಂಪತ್ತನ್ನು ನಾವು ಆಡಳಿತದಲ್ಲಿ ಆ ರೀತಿಯಲ್ಲಿ ಸಂಗ್ರಹ ಮಾಡಿದಾಗ ಅಧಿಕಾರಕ್ಕೆ ಬೇಕಾಗಿ ಯಾರು ಕೂಡ ಒದ್ದಾಡುವಂತ ಅವಶ್ಯಕತೆ ಇಲ್ಲ. ಇವತ್ತು ನಾನು ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಇವತ್ತು ಕಳೆದ 26 ವರ್ಷಗಳಲ್ಲಿ ಈ ಕ್ಷೇತ್ರದ ಜನ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ. ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಯಾಕಂದ್ರೆ ನಮ್ಮ ಪಾರ್ಟಿಯ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ. ನಿರಂತರವಾಗಿ ಗೆಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಿರಂತರವಾಗಿ ಗೆಲ್ಲಿಸುವಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಅನೇಕ ಜನಗಳ ಬೇರೆ ಬೇರೆ ರೀತಿಯ ಬೇಡಿಕೆಗಳಿತ್ತು. ಆ ಬೇಡಿಕೆಗಳ ಮಧ್ಯೆ ಅನೇಕ ರೀತಿಯ ವಿರೋಧಗಳು ಕೂಡ ಇತ್ತು. ಆದರೆ ಬೇಡಿಕೆಗಳು, ವಿರೋಧ ಇದೆಲ್ಲವನ್ನು ಕೂಡ ಸವಾಲಾಗಿ ಸ್ವೀಕಾರ ಮಾಡಿದಾಗ ಜನ ಇವತ್ತಲ್ಲ ನಾಳೆ ಒಪ್ಪಲೇಬೇಕು. ಟೀಕೆಗಳು ಇರ್ಬೋದು, ಖಂಡಿತವಾಗಿರ್ಬೋದು, ಅದು ನಮ್ಮ ವೈಯಕ್ತಿಕವಾಗಿ ನಾವು ಕೂಡ ಆ ರೀತಿಯ ಟೀಕೆಯಿಂದ ನಾವು ಅಚ್ಚರಿ ಮಾಡಬಾರದು. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಆಗಿರತಕ್ಕಂಥ ತಪ್ಪುಗಳು ಏನಿದೆ ಆ ತಪ್ಪುಗಳಿಂದಾಗಿ ನಮಗೆ ಆ ರೀತಿಯ ಟೀಕೆಗಳು ಬರ್ತವೆ. ಆದರೆ ಇವತ್ತು ನಾವು ಆ ರೀತಿಯ ಟೀಕೆಗಳನ್ನು ನಾವು ವೈಯಕ್ತಿಕವಾಗಿ ತಿಳ್ಕೊಳ್ಳುವಂಥ ಒಂದು ಸಂದರ್ಭ ಬರ್ತದೆ. ಅದಕ್ಕೋಸ್ಕರ ನಾನು ಇಷ್ಟೇ ಹೇಳುವಂಥದ್ದು, ಅದು ಕೆಳಗಿನ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಹಿಡಿದಿರ್ಬೋದು, ಮೇಲ್ಮಟ್ಟದ ಚುನಾವಣೆಗಿರ್ಬೋದು, ಯಾವುದೇ ಚುನಾವಿತ ಪ್ರತಿನಿಧಿಗಳು ಯಾವುದೇ ರೀತಿಯ ವಿರೋಧಗಳು ಬರಲಿ, ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ, ಯಾವುದೇ ರೀತಿಯ ಬೇಡಿಕೆಗಳು ಬರಲಿ, ಆ ಬೇಡಿಕೆಗಳನ್ನು ಸವಾಲಾಗಿ ನಾವು ಸ್ವೀಕಾರ ಮಾಡಬೇಕು. ಸವಾಲಾಗಿ ಸ್ವೀಕಾರ ಮಾಡುವ ಸಮಯದಲ್ಲಿ ನಾವು ಅದಕ್ಕೆ ತಾಳ್ಮೆಯಿಂದ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಆಗ ನಾವು ಯಾರೂ ಕೂಡ ನಮ್ಮಿಂದ ಆಗದೇ ಇರ್ಬೋದು, ಆದರೆ ಆಗುವಂಥ ವ್ಯವಸ್ಥೆ ಎಲ್ಲಿದೆ ಅಂತ ಹುಡುಕಬೇಕು. ಆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ ವ್ಯಕ್ತಿ ಅಂತ ನೋಡಿಕೊಳ್ಬೇಕು. ಆ ರೀತಿಯ ವ್ಯಕ್ತಿಯನ್ನು ನೋಡಿ ಆ ರೀತಿಯ ಕೆಲಸವನ್ನು ಮಾಡುವುದಕ್ಕೆ ನಾವು ಗಮನ ಕೊಡ್ತೇವೋ ಆಗ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿನ ಸದಸ್ಯರು ಕೂಡ ಖಂಡಿತವಾಗಿ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ಇಷ್ಟೇ ಹೇಳುವಂಥದ್ದು, ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು, ನಮಗೆ ಸಮಾಜದ ಋಣ ಇದೆ. ಸಮಾಜದ ಋಣ ಇರುವಂಥ ಸಮಯದಲ್ಲಿ ಸಮಾಜದ ಬೇಡಿಕೆಗಳು ಏನು, ಆಗು ಹೋಗುಗಳು ಏನು, ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ತೀರಿಸುವಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾವು ಎಲ್ಲ ಕೆಲಸವನ್ನು ಮಾಡ್ತೇವೆ ಅಂದರೆ ಯಾರು ಕೂಡ ಯೋಚನೆ ಮಾಡೋದು ಬೇಡ. ಕೆಲಸ ಅಥವಾ ಅಭಿವೃದ್ಧಿ ಎಲ್ಲವೂ ಕೂಡ ಅದಕ್ಕೆ ಕೊನೆ ಅಂತ ಇಲ್ಲ, ಅದು ಸಮಾಜ ಮತ್ತು ವ್ಯಕ್ತಿಗಳಿರುವಷ್ಟುವರೆಗೆ ಅದು ಇದ್ದೇ ಇದೆ ಸಮಸ್ಯೆಗಳು. ಆದರೆ ಅದರ ಮಧ್ಯೆ ನಮಗೆ ಕೊಟ್ಟಿರತಕ್ಕಂಥ ಒಂದು ಅಧಿಕಾರ ಅಥವಾ ಅವಧಿ, ಅಲ್ಲಿ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನತಕ್ಕಂಥ ದಿಕ್ಕಿಂದ ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡುವಂಥ ಒಂದು ಅವಶ್ಯಕತೆ ಇದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು, ವಿಶೇಷವಾಗಿ ಇವತ್ತು ನನಗೆ ಕೂಡ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದೆ. ನಾನು ಇವತ್ತು ನಿನ್ನೆ ಬ್ರಹ್ಮ ಅವರ ಮತ್ತು ಉಡುಪಿ ಬೇರೆ ಬೇರೆ ಭಾಗಗಳಿಗೆ ಹೋಗಿದ್ದೆ. ಜನ ಭಾರಿ ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ಜನ ನಿರೀಕ್ಷೆ ಇಟ್ಟಿರೋ ಸಮಯದಲ್ಲಿ ಜನಗಳ ತಪ್ಪಲ್ಲ, ಆದರೆ ಇವತ್ತು ನನ್ನ ಮೇಲೆ ಯಾವ ರೀತಿಯ ವಿಶ್ವಾಸವನ್ನು ಇಟ್ಟುಕೊಂಡ ನನಗೂ ಕೂಡ ಗೊತ್ತಿಲ್ಲ. ಆದರೆ ಜನ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದೆ, ಅದನ್ನು ಉಳಿಸುವಂಥ ಹೊಣೆಗಾರಿಕೆ ನನ್ನಲ್ಲಿದೆ. ಆ ರೀತಿಯ ಒಂದು ಹೊಣೆಗಾರಿಕೆ ಇರುವಂಥ ಸಮಯದಲ್ಲಿ ನಾನು ಅದನ್ನು ಈಡೇರಿಸಲೇಬೇಕಾಗ್ತದೆ. ಅದಕ್ಕೋಸ್ಕರ ಯಾರಿಗೂ ಕೂಡ ಸಂಶಯ ಬೇಡ. ಆದರೆ ಏಕಕಾಲದಲ್ಲಿ ಎಲ್ಲವನ್ನು ಕೂಡ ಮಾಡ್ತೇನೆ ಅಂದರೆ ನಾನು ಕೂಡ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇವತ್ತಲ್ಲ ನಾಳೆ ಆ ರೀತಿಯ ಒಂದು ಪರಿಹಾರವನ್ನು ಒದಗಿಸಿಕೊಡುವಂಥ ಒಂದು ವಿಶ್ವಾಸ ನನಗಿದೆ, ನನ್ನ ಸಂಘಟನೆ ಕೂಡ ಇದೆ, ಸಂಘಟನೆ ಉದ್ದೇಶ ಕೂಡ ಇದೆ. ಅದಕ್ಕೋಸ್ಕರ ಆ ದಿಕ್ಕಿನಿಂದ ನಾನು ಖಂಡಿತವಾಗಿ ಪ್ರಾಮಾಣಿಕವಾಗಿರತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು, ಈಗ ನಾನು ಶಾಸಕ ಅಲ್ಲ, ನನಗೆ ಕೂಡ ಕೆಲವು ಸಂದಿ ಫೋನ್ ಅಧಿಕಾರಿಗಳಿಗೆ ಫೋನ್ ಮಾಡುವಾಗ ನಾನು ಶಾಸಕ ಹಂಗಾರ ಮಾತಾಡ್ತೇನೆ ಅಂತ ಹೇಳ್ತೇನೆ. ನಾನು ಕೂಡ ಅಂದರೆ ಅದು ಮಿನಿಸ್ಟರ್ ಅಂತ ನನಗೆ ಕೂಡ ಈಗ ಆಗೋದಿಲ್ಲ, ಅದು ಬರುವುದಿಲ್ಲ ಸ್ವಲ್ಪ ಈಗ. ಆದರೆ ಇವತ್ತು ಆ ರೀತಿಯಲ್ಲಿ ಇವತ್ತು ಹಿಂದೆ ಕಳೆದ 26 ವರ್ಷಗಳಿಂದ ನಾನು ಶಾಸಕನಾಗಿ ಕೆಲಸ ಮಾಡುವ ಸಮಯದಲ್ಲಿ ಈಗ ನಾನು ಸಚಿವನಾಗಿ ಕೆಲಸವನ್ನು ಮಾಡಬೇಕಾಗಿತ್ತು. ಹಿಂದೆ ನನಗೆ ಬರೇ ಒಂದು ಸುಳ್ಯ ವಿಧಾನಸಭಾ ಕ್ಷೇತ್ರ ಮಾತ್ರ ಸೀಮಿತ ಆಗಿತ್ತು. ಇವತ್ತು ನನಗೆ ನನ್ನ ವ್ಯಾಪ್ತಿ ಇಡೀ ರಾಜ್ಯಕ್ಕೆ ಆಗಿಬಿಟ್ಟಿದೆ. ರಾಜ್ಯದಲ್ಲಿ ಇವತ್ತು ನನಗೆ ಕೊಟ್ಟಿರತಕ್ಕಂಥ ಏನು ಖಾತೆ ಇದೆ, ಆ ಖಾತೆಯಲ್ಲಿ ಆ ಏನು ಜನಗಳಿದ್ದಾರೆ, ಯಾರು ಮೀನುಗಾರರು ಇದ್ದಾರೆ, ಅವರ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಯೋಚನೆ ಮಾಡಬೇಕು. ಎರಡನೇದಾಗಿ ನನ್ನ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ನಾನು ನಿರ್ವಹಣೆ ಮಾಡಿಕೊಡಬೇಕು.
ಬರೇ ಸಮರ್ಥನೆ ಸಮರ್ಥವಾಗಿ ನಿರ್ವಹಣೆ ಮಾಡೋದಲ್ಲ, ಸುಳ್ಯದ ಹೆಸರು ಅದು ರಾಜ್ಯಕ್ಕೆ ಹೋಗಬೇಕು. ರಾಜ್ಯದಲ್ಲಿ ಆ ರೀತಿಯ ಒಂದು ಕೆಲಸ ಇಂಥ ಸಚಿವರು ಇಂಥ ಕ್ಷೇತ್ರದವರು ಮಾಡಿದ್ದಾರೆ ಅಂತಕ್ಕಂಥ ಹೆಸರು ನನಗೆ ಬರಬೇಕು. ಆ ದಿಕ್ಕಿನಿಂದ ನಾನು ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ನಾನು ಯೋಚನೆಯನ್ನು ಮಾಡ್ತೇನೆ. ಆದರೆ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಒಬ್ಬ ಗ್ರಾಮ ಪಂಚಾಯತಿನ ಸದಸ್ಯರಿಂದ ಹಿಡಿದು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಾನೇ ಶಾಸಕರು ಅನ್ನತಕ್ಕಂಥ ದಿಕ್ಕಿನಿಂದ ನೀವು ಕೂಡ ಆ ರೀತಿಯ ನಡೆನುಡಿಯಿಂದ ನೀವು ಕೆಲಸವನ್ನು ಮಾಡಬೇಕು. ಆ ರೀತಿಯ ನಡೆನುಡಿಯ ಒಂದು ಕೆಲಸವನ್ನು ಮಾಡಿದಾಗ ಇವತ್ತು ನಮ್ಮ ಸಂಘಟನೆ ಮೇಲೆ ಜನಗಳಿಗೆ ಮತ್ತೆ ಮತ್ತೆ ಪ್ರೀತಿ ವಿಶ್ವಾಸ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಬೆಳೆಸುವುದರ ಮೂಲಕ ನಮ್ಮ ಕ್ಷೇತ್ರ ನಿರಂತರವಾಗಿರ್ತಕ್ಕಂಥ ಗೆಲುವನ್ನು ನಮ್ಮ ಪಾರ್ಟಿಗೆ ಕಾಯ್ದಿರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಆ ಎಲ್ಲ ರೀತಿಯ ಪ್ರಯತ್ನವನ್ನು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಜನಗಳು ಕೂಡ ಆ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಾಗಿ ಒಬ್ಬ ಸಚಿವನಾಗಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾ ಆ ದಿಕ್ಕಿನಿಂದ ನಾನು ಕೂಡ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ಎರಡನೇದಾಗಿ ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಇವತ್ತು ಕೇವಲ ಹಿಂದೆ ನಾವು ಸ್ವಲ್ಪ ತಾತ್ಕಾಲಿಕವಾಗಿ ಇರುವಂಥ ಯೋಚನೆಯನ್ನು ಮಾಡ್ತಿದ್ದೆವು. ಆದರೆ ಈಗಲೂ ಕೂಡ ಹೇಳಿಕ್ಕೆ ಇಷ್ಟಪಡುವಂಥದ್ದು ಈ ಒಂದು ಭಾಗ ಅಭಿವೃದ್ಧಿಯಿಂದ ಆಗಬೇಕು ಅಂದರೆ ಖಂಡಿತವಾಗಿ ನನಗೆ ಇಚ್ಛಾಶಕ್ತಿ ಇದೆ. ಮುಂದಿನ ಸುಮಾರು 30-40 ವರ್ಷಗಳಲ್ಲಿ ಈ ಒಂದು ಸೌಲೂರಿನ ಭಾಗ ಅಥವಾ ಈ ಒಂದು ಕಡಬ ಭಾಗ ಯಾವ ರೀತಿಯ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ನನಗೆ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆಗಳಿದೆ. ಅದಕ್ಕೆ ಅನೇಕ ಹಿರಿಯರು ಕೂಡ ನನಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಯಾವ ಯಾವ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಆ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳ ಮೂಲಕ ಇವತ್ತು ಜನರಿಗೆ ಹೆಚ್ಚು ಯಾವ ರೀತಿಯ ಉದ್ಯೋಗವನ್ನು ಕಲ್ಪಿಸಬೇಕು ಆ ದಿಕ್ಕಿಂದಲೂ ಕೂಡ ನನ್ನ ಗಮನವನ್ನು ಕೊಡುವಂತೆ ಕೆಲಸವನ್ನು ಮಾಡ್ತೇನೆ. ಎರಡನೇದಾಗಿ ಜನಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಏನು ವ್ಯವಸ್ಥೆ ಕುಡಿಯುವ ನೀರು ಇರ್ಬೋದು, ವಿದ್ಯುತ್ ಇರ್ಬೋದು, ರಸ್ತೆಗಳಿರ್ಬೋದು, ಇದರ ಬಗ್ಗೆನೂ ಕೂಡ ಗಮನವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇನೆ. ಅದಕ್ಕೋಸ್ಕರ ಈಗಾಗಲೇ ನಮ್ಮ ಶಾಂತಿ ಮೊಗೇರಲ್ಲಿ ಸುಮಾರು 7 ಕೋಟಿ ಅಂದಾಜು ವೆಚ್ಚದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಆಗ್ತದೆ. ಈ ಡ್ಯಾಮನ್ನು ನಾವು ನಿರ್ಮಾಣ ಮಾಡಿರ್ತಕ್ಕಂಥ ಸುಮ್ಮನೆ ಮಾಡಲಿಲ್ಲ. ಈಗಾಗಲೇ ನಮ್ಮ ಅಂತರ್ಜಲ ಕುಸಿತವಾಗುವುದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಈ ಅಂತರ್ಜಲ ಹೆಚ್ಚಾಗಬೇಕು. ಎರಡನೇದಾಗಿ ನಾವು ಒಂದೊಂದು ಗ್ರಾಮ ಪಂಚಾಯತಿನಲ್ಲಿ ಕನಿಷ್ಠ ಒಂದು 60-70 ಬೋರ್ಗಳು ಪಂಚಾಯತಿಗಳಿಗೆ ಕುಡಿಯುವ ನೀರಿಗೆ ಬೇಕಾಗಿ ನಾವು ಬೋರನ್ನು ತೆಗೆದಿದ್ದೇವೆ. ತುಂಬ ಬೋರಿನಲ್ಲಿ ನೀರಿಲ್ಲ, ಈಗ ಬೋರ್ ಫೈಲರ್ ಆಗ್ತಾ ಉಂಟು. ತುಂಬ ಯೋಜನೆಗಳು ನಮ್ಮಲ್ಲಿ ಉಂಟು, ಆದರೆ ಜನಗಳಿಗೆ ಬೇಕಾಗುವ ಸಮಯದಲ್ಲಿ ಸರಿಯಾಗಿರತಕ್ಕಂಥ ಕುಡಿಯುವ ನೀರನ್ನು ಹಮ್ಮಿಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಇವತ್ತು ಸವನೂರು ಪಂಚಾಯತಿ ಇರ್ಬೋದು, ಆಲಂಗೂರು ಪಂಚಾಯತಿ ಇರ್ಬೋದು, ಪೆರಬೆ ಪಂಚಾಯತಿ ಇರ್ಬೋದು, ಬೆಳಂದೂರು ಪಂಚಾಯತಿ ಇರ್ಬೋದು, ಕಾಣೇರು ಪಂಚಾಯತಿ ಇರ್ಬೋದು, ಈ ಎಲ್ಲ ಪಂಚಾಯತಿಗಳನ್ನ ಕನ್ನ ಮುಂದೆ ಇಟ್ಟುಕೊಂಡು ಆ ಎಲ್ಲ ಪಂಚಾಯತಿಗಳಿಗೆ ಕೂಡ ಶಾಶ್ವತವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಇವತ್ತು ಆ ರೀತಿಯ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ಈ 4-5 ಪಂಚಾಯತಿಗಳೇನಿದೆ ಆ ಎಲ್ಲ ಪಂಚಾಯತಿಗಳಿಗೂ ಕೂಡ ಕುಡಿಯುವ ನೀರಿನ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ನಾವು ಹೇಳಿದ್ದೇವೆ, ನಾವು ಹೆಚ್ಚು ಹಣವನ್ನು ಹಾಕುವಂಥ ಅವಶ್ಯಕತೆಗಳಿಲ್ಲ. ಈಗಾಗಲೇ ಅನೇಕ ರೀತಿಯ ಸಣ್ಣ ನಮ್ಮ ಕುಡಿಯುವ ನೀರಿನ MWS ಇರ್ಬೋದು, NRWS ಇರ್ಬೋದು, ಈ ರೀತಿಯ ಕುಡಿಯುವ ನೀರಿನ ಯೋಜನೆಗಳು ಇದೆ. ಅಲ್ಲಲ್ಲಿ ಟ್ಯಾಂಕಿಗಳು ಇದೆ, ಅಲ್ಲಲ್ಲಿ ಪೈಪ್ ಲೈನ್ಗಳಿದೆ. ಈ ಎಲ್ಲ ಟ್ಯಾಂಕಿ ಪೈಪ್ ಲೈನ್ಗೆ ನಾವು ಸಮಗ್ರವಾಗಿರ್ತಕ್ಕಂಥ ಯೋಜನೆಯನ್ನು ಹೇಗೆ ಜೋಡಿಸಿಕೊಳ್ಳಬೇಕು, ಆ ಜೋಡಿಸುವಂಥ ಸಮಯದಲ್ಲಿ ನಮಗೆ ನಾವು ವಿದ್ಯುತ್ತನ್ನು ಖರ್ಚು ಮಾಡದೆ ಯಾವ ರೀತಿಯಲ್ಲಿ ನೀರನ್ನು ಸಪ್ಲೈ ಮಾಡಬೇಕು, ಈ ಎಲ್ಲ ದೃಷ್ಟಿಯಲ್ಲಿ ಗಮನದಲ್ಲಿಟ್ಟುಕೊಂಡು ಸಮಗ್ರವಾಗಿರ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಕೂಡ ನಾವು ಗಮನವನ್ನು ಕೊಡ್ತೇವೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ವಿಶೇಷವಾಗಿ ಇವತ್ತು ಈ ಒಂದು ರಾತ್ರಿ ಹೊತ್ತಲ್ಲಿ ಕೂಡ ನನಗೆ ಸನ್ಮಾನ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀರಿ. ನಾನು ಇಷ್ಟೇ ಹೇಳುವಂಥದ್ದು, ಜನ ಇವತ್ತು ನನ್ನ ಮೇಲೆ ನನ್ನ ಸಂಘಟನೆ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಏನಿದೆ ಅದಕ್ಕೆ ವೈಯಕ್ತಿಕವಾಗಿ ಅಂಗಾರ ಯಾವುದೇ ರೀತಿಯ ಚ್ಯುತಿ ಬರದ ರೀತಿಯದು. ಈ ಹಿಂದೆನೂ ಕೂಡ ನಡ್ಕೊಂಡಿದ್ದೇನೆ, ಮುಂದೇನೂ ಕೂಡ ನಡ್ಕೊಳ್ತೇನೆ. ಇದು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋಣ, ಅದರ ಮೂಲಕ ನಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಎಲ್ಲಿನೂ ಕೂಡ ಸಮಸ್ಯೆಗಳು ಬರುವುದಿಲ್ಲ. ಅದಕ್ಕಾಗಿ ನಾನು ಎಲ್ಲ ಪಾರ್ಟಿಯ ಕಾರ್ಯಕರ್ತರು ಕೂಡ ನನ್ನ ವಿನಂತಿಸಿದ್ದು, ನಾವೆಲ್ಲರೂ ಕೂಡ ಪಾರ್ಟಿಯ ವಿಚಾರಕ್ಕೆ ನಾವು ಬದ್ಧರಾಗೋಣ. ಪಾರ್ಟಿಯ ವಿಚಾರಕ್ಕೆ ಬದ್ಧರಾದಾಗ ನಮಗೆ ಅಧಿಕಾರದ ಮಹತ್ವ ಬರುವುದಿಲ್ಲ,
ನಮ್ಮ ವಿಚಾರದ ಅನುಷ್ಠಾನವೇ ಪ್ರಮುಖವಾಗುತ್ತದೆ. ಆ ದಿಕ್ಕಿನಿಂದ ನಾವು ಗಮನ ಕೊಟ್ಟಾಗ ನಮ್ಮ ಪಾರ್ಟಿಯ ವಿಚಾರಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ, ಅದು ಮುಂದೇನು ಕೂಡ ನಿರಂತರವಾಗಿ ಅದು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಆ ಎಲ್ಲ ರೀತಿಯ ಸಹಕಾರವನ್ನು ನೀವು ಕೊಡಬೇಕು. ನಾನು ಕೂಡ ಚುನಾಯಿತ ಪ್ರತಿನಿಧಿಯಾಗಿ ಶಾಸಕನಾಗಿ ಅಥವಾ ಮಂತ್ರಿಯಾಗಿ ಏನೇನು ಕೆಲಸವನ್ನು ಮಾಡಬೇಕು ಆ ದಿಕ್ಕಿನಲ್ಲಿ ಕೂಡ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ನಾನು ನಿನ್ನೆ ಮೊನ್ನೆ ಹೋಗುವಂಥ ಸಮಯದಲ್ಲಿ ಕೂಡ ಅನೇಕ ಹಿರಿಯರು ನನಗೆ ಒಳ್ಳೆಯ ಕೆಲಸವನ್ನು ಮಾಡಿ ಅಂತೇಳಿ ಬರೇ ಬಾಯಿ ಮಾತಿನ ಮೂಲಕ ಹೇಳಿದ್ದಲ್ಲ, ತುಂಬ ಜನ ಕಣ್ಣೀರಿಟ್ಟುಕೊಂಡು ಹೇಳಿದ್ದಾರೆ. ಆದರೆ ಆ ಕಣ್ಣೀರಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಷ್ಟು ಆನಂದ ಭಾಸ್ಮದ ಮೂಲಕ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ನನಗೆ ಕೂಡ ಆ ರೀತಿಯ ಭಾವನೆಗಳಲ್ಲಿ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದಕ್ಕೋಸ್ಕರ ಏನು ನಮ್ಮ ಹಿರಿಯರ ಅಪೇಕ್ಷೆಗಳಿದೆ ಆ ಅಪೇಕ್ಷೆಗಳಿಗೆ ತಕ್ಕಂತೆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಆ ಮೂಲಕ ಇವತ್ತು ತಾಯಿ ಪದ್ಮಾಂಬಿಕೆ ಮೂಲಕ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದೆ. ಮಹಾವಿಷ್ಣು ದೇವರ ಒಂದು ಅನುಗ್ರಹ ಕೂಡ ನಮಗೆ ಖಂಡಿತವಾಗಿದೆ. ನನಗಂತೂ ವಿಶ್ವಾಸ ಇದೆ, ನನಗೆ ಕೊಟ್ಟಿರತಕ್ಕಂಥ ಖಾತೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾನು ನಿರ್ವಹಣೆ ಮಾಡ್ತೇನೆ. ಆ ರೀತಿಯ ಎಲ್ಲರ ಹಿರಿಯರ ಒಂದು ಅನುಗ್ರಹ ಆಶೀರ್ವಾದ ಕೂಡ ಇದೆ. ಆದ ಕಾರಣ ನಾನು ಖಂಡಿತವಾಗಿ ಆ ರೀತಿಯ ಕೆಲಸವನ್ನು ಮಾಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ಮತ್ತೊಮ್ಮೆ ಈ ರೀತಿಯ ಒಂದು ಅಭಿನಂದನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸಲಿದ್ದೇನೆ. ಹಾಗೂ ಸೇರಿರ್ತಕ್ಕಂಥ ಎಲ್ಲ ಮೂರು ಗ್ರಾಮದ ಗ್ರಾಮಸ್ಥ ಬಂಧುಗಳೇ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಬಹಳಷ್ಟು ವರ್ಷಗಳ ಅಪೇಕ್ಷೆ ನಿರೀಕ್ಷೆ ಇವತ್ತು ಸಾಕಾರಗೊಂಡಿದೆ. 6 ಬಾರಿ ಶಾಸಕರಾಗಿ ಗೆದ್ದಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಾಸಕ ಅಂಗಾರರು ಇವತ್ತು ಸಚಿವರಾಗಿದ್ದಾರೆ. ಈ ಸಚಿವರಾಗಲು ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಹಾಗೂ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪ ಅವರಿಗೆ ಮತ್ತು ನಮ್ಮ ಸಂಘದ ಹಿರಿಯರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇವತ್ತು 6 ಬಾರಿ ಗೆಲ್ಲಲಿಕ್ಕೆ ನಮ್ಮ ಶಾಸಕರ ಸರಳತೆ, ಅವರ ಪಕ್ಷನಿಷ್ಠೆ, ಅವರ ಅಭಿವೃದ್ಧಿ ಮತ್ತು ಪಾರದರ್ಶಕ ಆಡಳಿತ ಅವರನ್ನು ಗೆಲುವಿಗೆ ಮತ್ತು ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣೀಭೂತ ಆಯಿತು. ಇಂದು ಅವರು ನೂತನ ಸಚಿವರಾಗಿ ಆಗಮಿಸತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಸ್ವಾಗತ ಮಾಡತಕ್ಕಂಥ ರೀತಿಯನ್ನು ನಾವೆಲ್ಲರೂ ನೋಡಿದ್ದೇವೆ. ಎಲ್ಲರೂ ಪಕ್ಷಾತೀತರಾಗಿ ಬಂದು ಅವರಿಗೆ ಸಾರ್ವಜನಿಕವಾಗಿ ಹಾರವನ್ನು ಹಾಕ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಸುಳ್ಯದಲ್ಲಿ ಅಭಿನಂದನಾ ಸಮಾರಂಭ ಎಲ್ಲ ಪಕ್ಷದವರು ಸೇರಿ ಅವರನ್ನು ಅಭಿನಂದಿಸ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಇವತ್ತು ಸವಣೂರಿನಲ್ಲಿ ಮಾಡಿರ್ತಕ್ಕಂಥ ಅಭಿನಂದನಾ ಸಮಾರಂಭದಲ್ಲಿ ಸವಣೂರು ಸೀತಾರಾಮರಾಯ್ಗಳು ಬಂದು ಅವರನ್ನು ಅಭಿನಂದಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದರೆ ಅವರ ಒಂದು ಅಭಿವೃದ್ಧಿ, ಅವರ ಒಂದು ಸರಳತೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಇವತ್ತು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಅಂಗಾರರು 6 ಬಾರಿ ಅವಧಿಯಲ್ಲಿ ಮಾಡಿದ್ದಾರೆ. ಇನ್ನು ಸಚಿವರಾಗಿ ಸಹ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ, ಆ ಭರವಸೆ ನಮ್ಮೆಲ್ಲರಲ್ಲಿ ಇದೆ. ಅದನ್ನು ಇವತ್ತಿನಿಂದ ನಾಳೆಗೆ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬಾರ್ದು. ಇನ್ನು 2 ವರ್ಷಗಳ ಅವಧಿ ಇದೆ, ಆ ಅವಧಿಯಲ್ಲಿ ನಮ್ಮೆಲ್ಲ ಆಶೋತ್ತರಗಳನ್ನು ಮಾಡ್ತಾರೆ ಅಂತ ಹೇಳುವಂಥ ಭರವಸೆ ನಮ್ಮ ಪಕ್ಷಕ್ಕಿದೆ. ಇವತ್ತು 6 ಬಾರಿ ಆ ಅವಕಾಶವನ್ನು ಅವರು ಸದುಪಯೋಗ ಮಾಡಿಕೊಂಡು ಸುಳ್ಯ ವಿಧಾನಸಭಾ ಕ್ಷೇತ್ರ ಹೇಗೆ ಇತ್ತು 94 ಹಿಂದೆ ಅಂತ ನಾವೊಮ್ಮೆ ಅವಲೋಕನ ಮಾಡಿದರೆ ಅವತ್ತಿನ ರಸ್ತೆಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ, ಅವತ್ತಿನ ವಿದ್ಯುತ್ನ ಸಮಸ್ಯೆಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಸಂಪಾದನೆಯಿಂದ ನೆಲ್ಲಿಯಾಡಿವರೆಗೆ ನಾವು ಇನ್ನು ಅಂದ್ರೂ ಒಮ್ಮೆ ರಸ್ತೆಗಳಲ್ಲಿ ಈ ಹಿಂದೆಯ ಕಲ್ಪನೆಯನ್ನು ಮಾಡಿಕೊಂಡ್ರೆ ಇವತ್ತು ಅದು ಪರಿಸ್ಥಿತಿ ಎಷ್ಟು ಬದಲಾವಣೆ ಆಗಿದೆ ಅಂತ ನಾವೆಲ್ಲರೂ ಇವತ್ತು ಮನನ ಮಾಡಬೇಕಾದ ಅವಶ್ಯಕತೆ ಇದೆ. ಇವತ್ತು ಒಂದಷ್ಟು ಯೋಜನೆಗಳನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನ ಅವರು ಮಾಡಿದ್ದಾರೆ. ಇವತ್ತು ಅವರ ಸುತ್ತ ನೂತನವಾಗಿರ್ತಕ್ಕಂಥ ಸಚಿವರಿಗೆ ಅಭಿನಂದನೆಯೊಟ್ಟಿಗೆ ಕಳೆದ ಈ ಬಾರಿ ಗೆದ್ದಿರ್ತಕ್ಕಂಥ ಮತ್ತು ಸ್ಪರ್ಧೆಯನ್ನ ಒಡ್ಡಿರ್ತಕ್ಕಂಥ ಏನು ಪಂಚಾಯತ್ ಸದಸ್ಯರನ್ನ ಅಭಿನಂದಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಇವತ್ತು ಸವಣೂರಿನ ಬಿಜೆಪಿ ಪ್ರಮುಖರು ಮಾಡಿದ್ದಾರೆ. ಒಂದಷ್ಟು ನಿಮಗೆ ಗುಲಾಬಿ ಹೂಗಳನ್ನ ಕೊಟ್ಟು ಇಲ್ಲಿ ಅಭಿನಂದಿಸ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಮುಂದೆ ನಿಮಗೆ 5 ವರ್ಷಗಳ ಕಾಲ
ಏನು ಜನರೊಂದಿಗೆ ಒಂದಷ್ಟು ಸಂಬಂಧ ಇಟ್ಕೊಂಡು ಗ್ರಾಮದ ಅಭಿವೃದ್ಧಿಯನ್ನ ಮಾಡ್ತಕ್ಕಂತ ಕೆಲಸ ಕಾರ್ಯಗಳ ಆ ಜವಾಬ್ದಾರಿಯನ್ನ ನಿಮಗೆ ಜನ ಕೊಟ್ಟಿದ್ದಾರೆ. ಇವತ್ತು ಪೋಸ್ಟರ್ ಅಲ್ಲಿ ಅಥವಾ ಬ್ಯಾನರ್ ಹಾಕಿ ಫೋಟೋವನ್ನು ಹಾಕ್ಲಿಕ್ಕೆ ನಮ್ಮನ್ನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮಾಡಲಿಲ್ಲ, ಅಥವಾ ನನ್ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾಡಲಿಲ್ಲ. ಮುಂದೆ ಜನರ ಸೇವೆಯನ್ನ ಮಾಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ನಮ್ಮೆಲ್ಲರನ್ನ ಚುನಾಯಿತರಾಗಿ ಜನ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಚ್ಯುತಿ ಬಾರದಾಗೆ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಉದ್ಯೋಗ ಖಾತ್ರಿಯನ್ನ ಎಲ್ಲ ರೈತರಿಗೆ ಎಲ್ಲ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಬೇಕಾಗಿದೆ. ಮತ್ತು ಏನು ಹಿಂದೆ ನರೇಂದ್ರ ಮೋದಿಯವರು ಬರುವುದಕ್ಕಿಂತ ಮೊದಲು ಒಂದು ಗ್ರಾಮ ಪಂಚಾಯತ್ಗೆ 5 ಲಕ್ಷ ಮಾತ್ರ 14-13 ಹಣಕಾಸು ಬರ್ತಾ ಇತ್ತು. ಇವತ್ತು 15 ಹಣಕಾಸಿನಲ್ಲಿ ಏನು ಸವಣೂರಿನಂತ ಗ್ರಾಮ ಪಂಚಾಯತ್ಗೆ 40 ಲಕ್ಷದಷ್ಟು ಅನುದಾನಗಳು 15 ಹಣಕಾಸಿನಲ್ಲಿ ಬರ್ತಾ ಇದೆ. ಅದನ್ನ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡತಕ್ಕಂತ ದೊಡ್ಡ ಜವಾಬ್ದಾರಿ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿದೆ. ಸವಣೂರಿನ ಅಭಿವೃದ್ಧಿಯನ್ನ ಕಳೆದ ಬಾರಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಇಂದಿರಾ ಬಿಕೆ ಅವರ ತಂಡ ಮಾಡಿತ್ತು. ಅದನ್ನ ಮುಂದುವರಿಸಿ ಇನ್ನಷ್ಟು ಅಭಿವೃದ್ಧಿಯನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಮಹತ್ವದ ಜವಾಬ್ದಾರಿ ನಿಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗಿದೆ. ಅದನ್ನ ನೀವು ಅತ್ಯಂತ ಯಶಸ್ವಿಯಾಗಿ ಮಾಡ್ತೀರಿ ಅಂತ ಹೇಳುವಂತ ಒಂದು ಇಚ್ಛೆ ನಮ್ಮಲ್ಲೂ ಇದೆ. ಬರೇ ಅಭಿವೃದ್ಧಿಯೊಟ್ಟಿಗೆ ಸಂಘಟನೆಯನ್ನ ಮಾಡ್ತಕ್ಕಂತ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಹೇಗೆ ನಾವು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ಕೊಡ್ತೇವೋ, ಹೇಗೆ ನಾವು ಸಮಾಜ ಸೇವೆಗೆ ಒತ್ತನ್ನ ಕೊಡ್ತೇವೋ, ಅಷ್ಟೇ ಒತ್ತನ್ನ ಪಕ್ಷದ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ತಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಆ ಮೂಲಕ ಹೇಗೆ ಅಭಿವೃದ್ಧಿಯನ್ನ ಅದರೊಟ್ಟಿಗೆ ಪಕ್ಷದ ಸಂಘಟನೆಯನ್ನ ಪಕ್ಷದ ಬೆಳವಣಿಗೆಯನ್ನ ತಾವೆಲ್ಲರೂ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇವತ್ತು ಕೆಲವೊಂದು ಪಕ್ಷಗಳಲ್ಲಿದ್ದಾರೆ. ನಾ ತಾಂಟ್ರೆ ನೀ ತಾ ಅಂಟು ಅಂತ ಹೆಚ್ಚಿನ ಅಂಶ ತಾಂಟು ಅಂತ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿಯದಲ್ಲ. ಭಾರತೀಯ ಜನತಾ ಪಾರ್ಟಿಯ ಏನು ಚುನಾಯಿತ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಇಲ್ಲ. ತಾಂಟು ಅಂತ ಸಂಸ್ಕೃತಿ ನಮ್ದಲ್ಲ. ನಾವು ಏನು ಪುರಾಣದಲ್ಲಿ ನೋಡಿದ್ದೇವೆ, ರಾಕ್ಷಸರು ದೇವತೆಗಳೊಂದಿಗೆ ತಾಂಟಿದ್ರು. ಹೆಚ್ಚಿನ ಅಂಶ ತಾಂಟಿ ಯಾರು ಬದುಕಲಿಲ್ಲ, ಎಲ್ಲರೂ ಏನು ಕೆಟ್ಟ ಕಾರ್ಯಗಳನ್ನ ಮಾಡಿದವರು ಬದುಕಲಿಲ್ಲ ಅವರು. ಇವತ್ತು ಕೆಲವರು ತಾಂಟ್ತಿದ್ದಾರೆ. ಹೆಚ್ಚಿನ ಅಂಶ ತಾಂಟಿದ್ರೆ ಹೆಚ್ಚಿನ ಅಂಶ ಅಂತ ತಾಂಟುವವರನ್ನ ತುಂಬಾ ಹಿಂದೆ ನೋಡಿದ್ದೇವೆ. ಹೆಚ್ಚಿನ ಅಂಶ ನಮ್ಮ ಸಂಘಟನೆ ಎದುರು ತಾಂಟಿದ್ರೆ ಅರಬ್ಬಿ ಸಮುದ್ರಕ್ಕೆ ಬೀಳ್ತಾರೆ ಅಂತ ಹೇಳುವಂತ ಎಚ್ಚರಿಕೆಯನ್ನ ಈ ಸಭೆಯಲ್ಲಿ ಕೊಡ್ತಾ ಹೆಚ್ಚಿನ ಅಂಶ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಏನು ಆ ತಾಂಟ್ರೆ ಸಂಸ್ಕೃತಿ ಇರ್ತಕ್ಕಂಥ ಸವಣೂರಿನಲ್ಲಿ 4-5 ಜನ ಬಂದಿದ್ದಾರೆ, ಅವರನ್ನ ಮುಂದಿನ ದಿನಗಳಲ್ಲಿ ಅರಬ್ಬಿ ಸಮುದ್ರಕ್ಕೆ ಇಳಿಸಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸವಣೂರಿನ ಜನತೆ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾ ತಮ್ಗೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.